ನಾನು ಓ ಟಿ ಟಿ ಫಾಲೋ ಮಾಡ್ತೀನಿ, ವೆಬ್ ಸೀರೀಸ್ನ ರೆವಲ್ಯೂಷನ್ ಅನ್ನು ನೋಡ್ಕೊಂಡು ಬಂದವನು. ಈ ಮನಿ ಹೈಸ್ಟ್ ಆಗಲಿ ಅಥವಾ ನಾರ್ಕೋಸ್ ಆಗಲಿ, ತುಂಬಾನೇ ನನಗೆ ಏನು ಹೇಳ್ತಾರೆ, ಈ ಸ್ಕ್ವಿಡ್ ಗೇಮ್ ಆಗಲಿ, ಸ್ಕ್ವಿಡ್ ಗೇಮ್ ಒಂದು ಇನ್ಸ್ಪಿರೇಷನ್ ಬಿಗ್ ಬಾಸ್ ಗೇಮ್ಗೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನೋಡ್ಕೊಂಡು ಬಂದಂಥ ವ್ಯಕ್ತಿ. ಸೊ ವೆಬ್ ಸೀರೀಸಲ್ಲಿ ನನಗೆ ಗ್ಯಾಂಗ್ಸ್ಟರ್ ಡೇರೀಸ್ ಅಂತ ಒಂದು ಬಾಂಬೆಯಿಂದ ಒಂದು ಇದು ಕೂಡ ಬಂದಿದೆ. ಸೊ ಅದರಲ್ಲಿ ನಾನು ಇವಾಗ ನಾವು ಒಂದು ಸ್ಮಾಲ್ ಪ್ರೋಮೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ವೆಬ್ ಸೀರೀಸ್ ಮಾಡ್ತೀನಿ ಕೂಡ. ಸೊ ವೆಬ್ ಸೀರೀಸ್ ತುಂಬ ಚೆನ್ನಾಗಿರೋ ಒಂದು ವೆಬ್ ಸೀರೀಸ್ ಎಲ್ಲ ಬಂದರೆ ಐ ಥಿಂಕ್ ಐಡ್ ಬಿ ವೆರಿ ಹ್ಯಾಪಿ. ಯಾಕಂದರೆ ಆ ರೆವಲ್ಯೂಷನ್ ಏನು ನಾನು ನೋಡಿದ್ದೀನಿ ಅಲ್ಲಿ, ಎಷ್ಟು ಸ್ಕೋಪ್ ಇದೆ ಒಬ್ಬ ಆ್ಯಕ್ಟರ್ಗೆ ಒಂದು ಅವನ ಟ್ಯಾಲೆಂಟನ್ನು ಡಿಸ್ಪ್ಲೇ ಮಾಡೋಕ್ಕೆ. ಸೊ ಯಾ, ವೆಬ್ ಸೀರೀಸ್ ನನಗೆ ತುಂಬಾ ಇಷ್ಟ ಆಗ್ಬೋದು ಅಂತ ಒಂದು. ಯಾ, ಡೆಫಿನೆಟ್ಲಿ. ಅದ್ರ ಜೊತೆಗೆ ಮಂಗಳೂರಲ್ಲಿ ಒಂದೆರಡು ಮಾತುಕತೆ ಆಗ್ತಾಯಿದೆ, ಕರಾವಳಿ ಏನು ಪ್ರಾಜೆಕ್ಟ್ಸ್ ಏನಿದೆ ಅದಕ್ಕೆ ಮಾತುಕತೆ ಆಗ್ತಾಯಿದೆ. ಅದ್ರ ಜೊತೆಗೆ ಐ ಥಿಂಕ್ ರೀಸೆಂಟಾಗಿ ನಮ್ಮ ಶ್ರೀಮಂತ ಅಂತ ಏನು ಫಿಲಮ್ ಬಂತು, ಅದು ನಾನು ಹೇಳಿ ಎಲ್ಲೂ ಹೇಳಕ್ಕೆ ಮರ್ತೈತಿ, ಇವಾಗ ನೆನಪಾಯಿತು. ಶ್ರೀಮಂತ ಅಂತ ಫಿಲಮ್ ಬಂತು, ನಮ್ಮ ರೈತರ ಬಗ್ಗೆ ಆದಂಥ ಫಿಲ್ಮ್ ಯಾವ್ದು ಹೇಳಿ. ಸೊ ಆ ಫಿಲಮಲ್ಲಿ ನಿಮಗೆ ಗೊತ್ತಿರಲ್ಲ, ಆ ಫಿಲಮಲ್ಲಿ ಸೋನು ಸೂದ್ ಸರ್ ಅವರು ಕನ್ನಡದಲ್ಲಿ ಫಸ್ಟ್ ಟೈಮ್ ಲೀಡಾಗಿ ಮಾಡಿದ್ದಾರೆ. ಲೀಡ್ ಅಂದರೆ ಅವ್ರಿಗೆ ಕ್ಯಾಮಿಯೋ, ಬಟ್ ಅವ್ರನ್ನ ಲೀಡಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಅವರು ಕನ್ನಡದಲ್ಲಿ ಮಾಡಿದಂಥ ಫಿಲಮ್ ರೀಸೆಂಟಾಗಿ ರಿಲೀಸ್ ಆಯಿತು, ಶ್ರೀಮಂತ ಅಂತ. ಸೊ ಅವರು ರಿಯಲ್ ಲೈಫಲ್ಲಿ ಏನು ಮಾಡ್ತಾಯಿದ್ರು ಸೋಷಿಯಲ್ ಸರ್ವಿಸ್, ಅದು ಇಲ್ಲಿ ಸೇಮ್ ಏನು ಪರ್ಸ್ನಾಲಿಟಿನ ಇಲ್ಲಿ ತೋರಿಸಿದ್ದಾರೆ ಆ ಫಿಲಮಲ್ಲಿ. ಸೊ ಅವರಿಗೆ ವಾಯ್ಸ್ ಕೊಟ್ಟು ಕನ್ನಡ ಏನು ಡಬ್ ಮಾಡಿದ್ದು ನಾನೇ ಆ್ಯಕ್ಚುಲಿ. ಸೊ ಆ ಒಂದು ಖುಷಿ ಇದೆ ನನಗೆ.